ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತೀನಿ, ನಾನು ಕೂಡ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತೀನಿ. ಜನಸಂಪರ್ಕ ಸಭೆಯಲ್ಲಿ ಶಾಸಕ ಟಿಡಿ ರಾಜೇಗೌಡ ಕೊಟ್ಟಂತ ಹೇಳಿಕೆ. ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತೀನಿ, ನಾನು ಕೂಡ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತೀನಿ ಅಂತ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಟಿಡಿ ರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮಲೆನಾಡಿನ ಜನ ಟಿಪ್ಸ್ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುತ್ತಾರೆ, ಲಂಚಕ್ಕೂ ಟಿಪ್ಸ್ಗೂ ಭಾರಿ ವ್ಯತ್ಯಾಸ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮುಂದಿನ ದಿನಗಳಲ್ಲಿ ತಾರತಮ್ಯ ಮಾಡದೆ ಕೆಲಸ ಮಾಡಿ. ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಟಿಡಿ ರಾಜೇಗೌಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ಕಾರಣ ಅದನ್ನು ಮಾಡ್ಕೊಳ್ಳೋದು ಮಾಡಿದರೆ ನಾನು ಸಹಿಸಲಿಲ್ಲ, ನಿಮ್ಮನ್ನು ವರ್ಗಾವಣೆ ಮಾಡಿಸಿದ್ದೆ, ಮತ್ತೆ ಸ್ಥಳೀಯ ಮುಖಂಡರು ಒತ್ತಡದ ಮೇಲೆ ಮತ್ತೆ ಇಲ್ಲಿಗೆ ಹಾಕಿಸಿದೆ. ಆ ಗೌರವವನ್ನು ನೀವು ಉಳಿಸ್ಕೋಬೇಕು. ಮಲೆನಾಡರು ಬಹಳ ಸೌಹೃದಿಯರು, ಅವ್ರು ಕೆಲಸ ಮಾಡಿಕೊಟ್ರೆ ಟಿಪ್ಸ್ ಕೊಡ್ತಾರೆ, ಹಂಗೆ ಹೋಗೋದಿಲ್ಲ, ಯಾರು ಹೋಗಿಲ್ಲ. ನಾನು ನನ್ನ ಕೆಲಸ ಮಾಡ್ಕೊಂಡು ನಾನು ಇವತ್ತು ನಾನು ದುಡ್ಡು ಕೊಟ್ಟು ಕೆಲಸ ಮಾಡ್ತೇನೆ, ಸಮಯಕ್ಕೆ ಸರಿಯಾಗಿ ಮಾಡಿಸ್ಕೊಡ್ತೇನೆ ಕೊಡ್ತೀನಿ. ಲಂಚಕ್ಕೂ ಟಿಪ್ಸ್ಗೂ ಬಹಳ ವ್ಯತ್ಯಾಸ ಇದೆ. ಗೌರವವಾಗಿ ಜನರಿಗೆ ಈ ಜನರಿಗೆ ಯಾರಿಗೂ ಅನ್ಯಾಯ ಆಗದಂಗೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು. ಈಗ ಅವರೆಲ್ಲ ಬಹುತೇಕ ಜನರು ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ತಯಾರಾಗಿದೆ. ನೀವು ಬಿಡಿಸ್ತೀರಿ ಅಂತಾನೆ ಅವರಿಗೆ ಆಗಲೇ ಮನವರಿಕೆ ಆಗ್ಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಶಾಸಕ ಟಿ ಡಿ ರಾಜೇಗೌಡ ಕೊಟ್ಟಂತಹ ಹೇಳಿಕೆ ಏನಿದೆ, ಬಹಳ ಗೊಂದಲ ಇದು. ಲಂಚಕ್ಕೂ ಟಿಪ್ಸ್ಗೂ ಭಾರಿ ವ್ಯತ್ಯಾಸ ಇದೆ ಅಂತಾರೆ, ಜೊತೆಗೆ ಅಧಿಕಾರಿಗಳಿಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಇವರೇ ಹೇಳಿದ್ದಾರೆ. ಸೊ ಏನಿದು ತಾತ್ಪರ್ಯ ಮಾತಿನದು? ಶ್ವೇತಾ, ಖಂಡಿತವಾಗ್ಲೂ ಕೂಡ ಈ ಮಾತಿನ ಜಾತಿ ಏನಿದೆ, ಇದೀಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಇಡೀ ಕ್ಷೇತ್ರದಲ್ಲಿ ಚರ್ಚೆಗೆ ಕಾರಣವಾಗಿರುವಂತದ್ದು. ಆ ಜನಸಂಪರ್ಕ ಸಭೆಯನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಶೃಂಗೇರಿ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ವೇಳೆಯಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಂತ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರು ಕೂಡ ಇದ್ರು. ಇದ್ದಂತ ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ಟಿ ಡಿ ರಾಜೇಗೌಡರು ಅಧಿಕಾರಿಗಳಿಗೆ ಚಾಟಿ ಬೀಸುವ ನಿಟ್ಟಿನಲ್ಲಿ ಮಾತನಾಡಿದಂತ ಹೇಳಿಕೆ ಏನಿದೆ ಅದು ಸಾಕಷ್ಟು ಒಂದು ಗೊಂದಲಕ್ಕೆ, ಮತ್ತು ಆ ಬಿಜೆಪಿ ಅವರು ಕೂಡ ಈಗ ಟ್ವೀಟ್ ಮಾಡಿರುವಂತದ್ದು ಎಟಿಎಂ ಸರ್ಕಾರಕ್ಕೆ ಶಾಸಕರ ಮಾತೇನಿದೆ ಅದು ಸಾಕ್ಷಿಯನ್ನು ಕೂಡ ಕೊಡುತ್ತೆ ಅನ್ನೋದು ಕೂಡ ಟ್ವೀಟ್ ಮಾಡಿರುವಂತದ್ದು. ಶಾಸಕರ ಹೇಳಿಕೆಯಲ್ಲಿ ಬಹಳ ಸಾಕಷ್ಟು ಒಂದು ಮಹತ್ವವನ್ನು ಕೂಡ ಪಡೆದಿರುವಂತದ್ದು. ಈಗಾಗಲೇ ಪ್ರತಿಪಕ್ಷಗಳು ಕೂಡ ಇದನ್ನ ಸಾಕಷ್ಟು ಒಂದು ಟೀಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜೇಗೌಡರು ಅಧಿಕಾರಿಗಳಿಗೆ ನಾನು ಕೂಡ ಲಂಚ ಕೊಡ್ತೀನಿ, ಲಂಚ ಕೊಡುವಂತ ವೇಳೆಯಲ್ಲಿ ಅಧಿಕಾರಿಗಳಿಂದ ನಾನು ಕೂಡ ಕೆಲಸ ಮಾಡಿಸ್ತೀನಿ, ಆದ್ರೆ ಅಧಿಕಾರಿಗಳು ಆ ಕ್ಷೇತ್ರದಲ್ಲಿ ಲಂಚವನ್ನು ಕೂಡ ತೆಗೆದುಕೊಳ್ಬಾರ್ದು, ಲಂಚಕ್ಕೂ ಮತ್ತು ಟಿಪ್ಸ್ಗೂ ಸಾಕಷ್ಟು ವ್ಯತ್ಯಾಸವಿದೆ. ಯಾರಾದ್ರೂ ಕೆಲಸ ಅಂದ್ರೆ ಅಧಿಕಾರಿಗಳು ಜನರಿಗೆ ಕೆಲಸ ಮಾಡ್ಲಿಕ್ಕೆ ಕೂಡ ಇರುವಂತದ್ದು, ಜನರ ಕೆಲಸವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ಬೇಕು. ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಲಂಚವನ್ನು ತೆಗೆದುಕೊಳ್ಳಬಾರದು ಅನ್ನೋ ನಿಟ್ಟಲ್ಲೂ ಕೂಡ ಅಧಿಕಾರಿಗಳಿಗೆ ಒಂದು ಮಾತಿನ ಚಾಟಿಯನ್ನು ಕೂಡ ಬೀಸಿರುವಂತದ್ದು. ಮಾತಿನ ಚಾಟಿಯ ಬೀಸುವ ಬರದಲ್ಲಿ ನಾನು ಕೂಡ ಲಂಚವನ್ನು ಕೊಡ್ತೀನಿ, ಆದ್ರೆ ಲಂಚಕ್ಕೂ ಟಿಪ್ಸ್ಗೂ ಸಾಕಷ್ಟು ವ್ಯತ್ಯಾಸವಿದೆ. ಬಡವರಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಲಂಚವನ್ನು ತೆಗೆದುಕೊಳ್ಳಬಾರದು ಅನ್ನೋದು ಕೂಡ ಮಾತಿನ ಚಾಟಿಯಲ್ಲಿ ಕೂಡ ಅಧಿಕಾರಿಗಳಿಗೆ ಬೀಸಿರುವಂತದ್ದು. ಇದನ್ನೇ ಹಿಡಿದುಕೊಂಡು ಈಗ ಬಿಜೆಪಿ ಕೂಡ ಸರಣಿ ಟ್ವಿಟ್ ಅನ್ನು ಕೂಡ ಮಾಡಿರುವಂತದ್ದು. ರಾಜೇಗೌಡರ ಹೇಳಿಕೆ ಏನಿದೆ ಅದು ಕೂಡ ಆಡಳಿತ ಪಕ್ಷದ ಶಾಸಕರ ಈ ರೀತಿ ಹೇಳಿಕೆ ನೀಡಿರುವುದರಿಂದ ಇದು ಎಟಿಎಂ ಸರ್ಕಾರದ ಮತ್ತೊಂದು ಸಾಕ್ಷಿ ಅನ್ನೋ ನಿಟ್ಟಿನಲ್ಲೂ ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಹೇಳಿಕೆ ಬಗ್ಗೆ ಬಿಜೆಪಿ ಟ್ವೀಟ್ ಮಾಡಿದೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಇದು ಎಟಿಎಂ ಸರ್ಕಾರ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಈ ಎಟಿಎಂ ಸರ್ಕಾರದಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ಶಾಸಕರು ಕೂಡ ಲಂಚ ಕೊಡಬೇಕು. ಇದು ಸ್ವತಃ ಕಾಂಗ್ರೆಸ್ನ ಶಾಸಕ ಟಿ ಡಿ ರಾಜೇಗೌಡರೇ ಒಪ್ಕೊಂಡಿರೋ ಸತ್ಯ. ಇದು ಭ್ರಷ್ಟದಿಂದ ಭ್ರಷ್ಟರಿಗಾಗಿ ಮತ್ತು ಭ್ರಷ್ಟರಿಗೋಸ್ಕರ ಇರೋ ಸರ್ಕಾರ ಅನ್ನೋದು ಸಾಬೀತಾಗೋದಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.